ನ್ಯೂಸ್ ಗೆ ಸ್ವಾಗತ. ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ದನಿ, ನಾನು ಕಾವೇರಿ. ಮಹಾಲಕ್ಷ್ಮೀಪುರ ಕ್ಷೇತ್ರದ ನಾಗಪುರ ಶಾಸಕರ ಕಚೇರಿಯಲ್ಲಿ ನಡೆದ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಪುಣ್ಯಸ್ಮರಣೆ ಅಂಗವಾಗಿ ಇಂದು ಸಮರ್ಪಣಾ ದಿವಸ್ ದಿನವನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ನಮ್ಮ ಸಂಪೂರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ ಅಬಕಾರಿ ಸಚಿವ ಕೆ ಗೋಪಾಲಯ್ಯ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ಪಂಡಿತ್ ದೀನದಯಾಳ್ ಉಪಾಧ್ಯಾಯರವರು ಸಂಘ ಪರಿವಾರದಿಂದ ಬಂದವರಾಗಿದ್ದು ಪಕ್ಷ ಬೆಳೆಸುವಲ್ಲಿ ಅವರ ಶ್ರಮ ತುಂಬಾನೇ ಮುಖ್ಯವಾದುದು. ಅವರ ಆದರ್ಶವನ್ನ ಈಗಿನ ಯುವಕರು ಬೆಳೆಸಿಕೊಂಡು ಹೋಗಬೇಕು ಎಂದು ಸಲಹೆಯನ್ನು ಕೂಡ ನೀಡಿದ್ರು. ಇದೇ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಬಡಾವಣೆ ಬಿಜೆಪಿ ಮಂಡಲ ಅಧ್ಯಕ್ಷರಾದಂತಹ ಎಚ್ಎಸ್ ರಾಘವೇಂದ್ರ ಶೆಟ್ಟಿ, ಪಾಲಿಕೆ ಮಾಜಿ ಸದಸ್ಯ ಜಯರಾಮ್ ಶ್ರೀನಿವಾಸ್ ಮುಂತಾದವರು ಉಪಸ್ಥಿತರಿದ್ದರು. ದೀನದಯಾಳ್ ಉಪಾಧ್ಯಾಯರ ಸಮರ್ಪಣಾ ದಿನವನ್ನು 11ನೇ ತಾರೀಕು ಅದೇನು 11/2/1968 ಆಗುತ್ತಕರಿಂದ ಹಸುಮಿಕ್ತರೆ ಅವರು ಜನ ಸಂಘವನ್ನು ಕಟ್ಟಿ ಬಿಜೆಪಿ ಪಕ್ಷವನ್ನು ಕಟ್ಟಿ ಇವತ್ತು ದೇಶದಲ್ಲಿ ಆಡಳಿತ ಬರಬೇಕಾದ್ರೆ ಜ್ಞಾನಪ್ರಕಾಶ್ ಮುಖರ್ಜಿ ದೀನದಯಾಳ್ ಉಪಾಧ್ಯಾಯರ ಹೋರಾಟ ಏನಿದೆ ಅವರ ನೆನಪಿಗೋಸ್ಕರ ಅವರ ಹುತಾತ್ಮವರಾಗಿರ್ತಕ್ಕಂಥ ದಿನವನ್ನು ಸಮರ್ಪಣಾ ದಿನವನ್ನಾಗಿ ಇಡೀ ದೇಶದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಜೊತೆಗೆ ಅವರ ಮೌಢ್ಯಗಳನ್ನು ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಪಂಕ್ತಿಗಳನ್ನು ನಾವು ಯುವ ಸಮಾಜಕ್ಕೆ ತಿಳಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಮಹಾಲಕ್ಷ್ಮೀ ಲೇಔಟ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಸೇರಿ ಅವರ ಸಮರ್ಪಣಾ ದಿವಸ ಆಗಿ ಆಚರಣೆ ಮಾಡಿದ್ದೇವೆ. ಬೆಂಗಳೂರು ನಗರದ ಸಂಘಟನಾ ಕಾರ್ಯದರ್ಶಿ ದರ್ಶತೀಜರಿದ್ದಾರೆ, ಪ್ರಭಾರಿಗಳಾದ ಸತ್ಯನಾರಾಯಣ ಅವರಿದ್ದಾರೆ, ನಮ್ಮ ಈ ಕ್ಷೇತ್ರದ ಎಲ್ಲ ಮುಖಂಡರುಗಳು, ವಿವಿಧ ಘಟಕಗಳಾದ ಅಧ್ಯಕ್ಷರು, ಮಹಿಳಾ ಮುಖಂಡರುಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದೀರ. ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು, ದೀನದಯಾಳ್ ಉಪಾಧ್ಯಾಯವರು ಇವತ್ತು ಬಿಜೆಪಿಯಲ್ಲಿ ಇಡೀ ರಾಷ್ಟ್ರದಲ್ಲಿ ನಾವು ಏನು ಅಧಿಕಾರಕ್ಕೆ ಬಂದಿದ್ದೇವೆ, ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಇಲ್ಲಿ ಸನ್ಮಾನ್ಯ ನಮ್ಮ ನಾಯಕರು ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು, ಅವರ ಮಾರ್ಗದರ್ಶನದಲ್ಲಿ ಪಕ್ಷ 1983 ಪಕ್ಷ ಇಲ್ಲ, ಬೆಳವಣಿಗೆಯಷ್ಟು ಮಾತ್ರ ಇಡೀ ದೇಶದಲ್ಲಿ ಗೆಲ್ತಾ ಇರ್ತಕ್ಕಂಥದ್ದು. ನಮ್ಮ ಭಾಗದಲ್ಲೂ ಸಹ ಅದೇ ರೀತಿ ಇತ್ತು, ನಮ್ಮ ಭಾಗದಲ್ಲೂ ಸಹ ಅದೇ ರೀತಿ ಇತ್ತು. ಜನಸಂಘದಿಂದ ದೀನದಯಾಳ್ ಉಪಾಧ್ಯಾಯರು ಪ್ರಾರಂಭ ಮಾಡಿ ಈ ಬಿಜೆಪಿ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿ ಅವರ ರೈಲ್ವೆ ನಿಲ್ದಾಣದಲ್ಲಿ ಆಗುಂತಕರಿಂದ ಆತ್ಮಾಹುತಿಗೆ ಬಲಿಯಾದಂಥ ದಿನವನ್ನು 11/2/1968 ಏನು ಅವರು ಹಸುಮಿಕ್ತಾರೆ, ನಾವು ಇವತ್ತು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಅವರ ಮೌಲ್ಯ, ಅವರ ಆದರ್ಶ ಇವನ್ನೆಲ್ಲ ನಾವು ತಿಳ್ಕೊಬೇಕಾಯಿತು. ಬಹಳಷ್ಟಿದೆ ರಾತ್ರಿ ಇದು ಕಾರ್ಯಕ್ರಮ ನಮಗೆ ಗೊತ್ತಾಯಿತು. ಭಾಷೆ ಇಲ್ಲಾಂದ್ರೆ ಪ್ರತಿಯೊಬ್ಬರೂ ನಾವೇನು ಇವತ್ತು ಬಿಜೆಪಿನಲ್ಲಿದ್ದೇವೆ ಅವರ ಜೀವನ ಚರಿತ್ರೆಯ ಪುಸ್ತಕಗಳನ್ನು ನಾವು ಕೊಡ್ತೇವೆ. ಹೋದಾಗ ಅವ್ರು ಏನು ಮಾಡಿದ್ರು, ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಆ ಕುಟುಂಬವನ್ನೇ ತೊರೆದು ವಿದ್ಯಾವಂತರಾಗಿ ಈ ದೇಶ ಇವತ್ತು ಈ ಸುಸ್ಥಿತಿಯಲ್ಲಿ ಐತೆ ಅಂತಕ್ಕೆ ಪ್ರಮುಖವಾದ ಕಾರಣಕರ್ತರಲ್ಲಿ ಒಬ್ರು. ಅವರ ನೆನಪಿಗೋಸ್ಕರ ಇವತ್ತು ನಾವೇನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸಾಕಷ್ಟು ವಿಚಾರಗಳನ್ನು ದರ್ಶಕಿಯವರು ಇದನ್ನು ಹೇಳಿದ್ದಾರೆ. ಪಕ್ಷೇ ಇನ್ನೂ ಒಂದು ಟೈಮ್ ಕೊಟ್ಟಿದ್ದು ಸಂಪೂರ್ಣವಾಗಿ ಹೇಳೋರು ಇವತ್ತು ನಮ್ಮ ಮಹಾಲಕ್ಷ್ಮೀ ಲೇಔಟ್ ಮಂಡಲ ಅಂದರೆ ಮಹಾಲಕ್ಷ್ಮೀ ಲೇಔಟ್ ಬಡಾವಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಡಿತ್ ದೀನದಯಾಳ್ರವರ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಭಾಳ ಅರ್ಥಪೂರ್ಣವಾಗಿ ನಮ್ಮ ಸನ್ಮಾನ್ಯ ನೆಚ್ಚಿನ ಶಾಸಕರು ಸಚಿವರು ಅವರ ಮಾರ್ಗದರ್ಶನದಲ್ಲಿ ಗೋಪಾಲಯ್ಯನವರ ಮಾರ್ಗದರ್ಶನದಲ್ಲಿ ನಮ್ಮ ಬೆಂಗಳೂರು ಮಹಾನಗರ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ದಶರಥಿ ಅವರ ಒಂದು ಬೌದ್ಧಿಕದಲ್ಲಿ ಇವತ್ತು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಈಗ ಮುಗೀತು. ಇವತ್ತು ನಮ್ಮ
ಪಂಡಿತ್ ದೀನದಯಾಳ್ ಅವರ ಬಗ್ಗೆ ಇಡೀ ಭಾರತ ದೇಶದಲ್ಲಿ ನಮ್ಮ ಬಿಜೆಪಿ ಪಕ್ಷದ ವಲಯದಲ್ಲಿ ಅಥವಾ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಲಯದಲ್ಲಿ ಎಲ್ಲ ಗೊತ್ತಿರುವಂತೆ ಚಿರಪರಿಚಿತರು ನಮ್ಮ ದೀನದಯಾಳ್ ಪಂಡಿತ್ರವರು ಉಪಾಧ್ಯಾಯರು ನಮ್ಮ ಭಾರತೀಯ ಜನಸಂಘ ಪಕ್ಷವನ್ನು ಪಡ್ತಾರೆ ಅದೇ ಭಾರತೀಯ ಜನಸಂಘ ಪಕ್ಷ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷವಾಗಿ ಪರಿವರ್ತನೆ ಆಗ್ತದೆ ಈ ಒಂದು ಇವತ್ತು ನಮ್ಮ ರಾಷ್ಟ್ರವನ್ನು ಯಶಸ್ವಿಯಾಗಿ ಆಳ್ವಿಕೆ ಮಾಡುತ್ತಿರುವಂತ ಪಕ್ಷ ನಮ್ಮ ಭಾರತೀಯ ಜನತಾ ಪಕ್ಷ ಆದ್ದರಿಂದ ಇದೊಂದು ಇಡೀ ದೇಶದಲ್ಲಿ ಇತಿಹಾಸ ನಿರ್ಮಾಣ ಮಾಡುವಂತ ಪಕ್ಷ ಕೂಡ ಆಗ್ತಾ ಇದೆ ಇವತ್ತು ಈ ದೇಶದ ಒಂದು ಕರ್ತವ್ಯ ಮತ್ತು ನಿಷ್ಠೆ ಮತ್ತು ಈ ಈ ಒಂದು ಪಕ್ಷದಲ್ಲಿ ಏನು ಆಗಬೇಕು ಅಂತ ಇದೆ ಪ್ರತಿಯೊಬ್ಬರ ಏಳಿಗೆ ಅದರಲ್ಲೂ ಬಡವರು ಮಧ್ಯಮ ವರ್ಗದವರ ಏಳಿಗೆ ಬಗ್ಗೆ ಜಾಸ್ತಿ ಒತ್ತು ಕೊಟ್ಬಿಟ್ಟು ಅಂತ್ಯೋದಯ ಅನ್ನೋ ಒಂದು ಆ ಶಬ್ದ ಇದೆಲ್ಲ ನಮ್ಮ ದೇಶದಲ್ಲಿರುವಂಥ ಕಷ್ಟ ಕಡೆಯ ಒಬ್ಬ ವ್ಯಕ್ತಿಗೂ ಅವನಿಗೆ ಏನು ತಲುಪಬೇಕು ಸರ್ಕಾರದ ಒಂದು ಸವಲತ್ತು ಆ ಸವಲತ್ತು ಒಂದು ಸಿಕ್ಕಿಬಿಟ್ಟು ಆತ ಜೀವನದಲ್ಲಿ ಒಂದು ನೆಮ್ಮದಿಯಿಂದ ಬಾಳ್ವೆ ಮಾಡಬೇಕನ್ನೋದೇ ನಮ್ಮ ದೇಶದ ಈ ನಮ್ಮ ಪಕ್ಷದ ನಮ್ಮ ಸನ್ಮಾನ್ಯ ಮೋದಿಜಿರವರ ಪ್ರಧಾನಮಂತ್ರಿ ಮೋದಿಜಿರವರ ಒಂದು ಕನಸಾಗಿದೆ ಆ ಕನಸು ನೆರವೇರ್ತಾ ಬಂದಿದೆ ನಾವು ಕನಸು ಕಟ್ಕೊಂಡು ಹೋಗ್ತಾ ಇಲ್ಲ ನಮ್ಮ ಡಾಕ್ಟ್ರು ಅಬ್ದುಲ್ ಕಲಾಂರವ್ರು ಹೇಳ್ದಂಗೆ ಕನಸು ರಾತ್ರಿ ಹೊತ್ತು ಬಿಡಬಾರ್ದು ಹಗಲೊತ್ತು ಬಿಡ್ಬೇಕಂತಾರಲ್ಲ ಈ ಸಂದರ್ಭದಲ್ಲಿ ನಮ್ಮ ಮೋದಿಯವರು ಆ ರಾತ್ರಿಯ ಕನಸನ್ನೆಲ್ಲ ತೆಗೆದು ಬದಿಗಿಟ್ಬಿಟ್ಟು ಹಗಲೊತ್ತೇ ಕನಸು ಬಿಡೋಂಗೆ ಮಾಡಿದ್ದಾರೆ ಅಂದರೆ ಆ ಕೆಲಸ ನೆರವೇರ್ತಿದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಅವರ ನಮ್ಮ ಪಂಡಿತ್ ದೀನದಯಾಳ್ ಉಪಾಧ್ಯಾಯರು ಹಾಕ್ಕೊಟ್ಟ ಮಾರ್ಗದರ್ಶನ ನಾವೆಲ್ಲ ನಡ್ಕೊಂಡು ಹೋಗ್ಬಿಟ್ಟು ನಮ್ಮ ಯುವ ಶಕ್ತಿಗಳೆಲ್ಲ ಅದನ್ನ ಪಾಲನೆ ಮಾಡ್ಕೊಂಡು ಹೋಗ್ಬಿಟ್ರೆ ಈ ದೇಶ ಮತ್ತಷ್ಟು ಇವತ್ತೇನು ವಿಶ್ವದಲ್ಲೇ ಒಂದು ಪ್ರಥಮ ಸ್ಥಾನದಲ್ಲಿಗೆ ಬರ್ತಾ ಇದೆಯಲ್ಲ ಅದು ಯಶಸ್ವಿಯಾಗಿ ನೆರವೇರ್ತಿದೆ ಯಾಕಂದರೆ ನಮ್ಮ ದೇಶ ಇವತ್ತು ಯುವ ಶಕ್ತಿಯಿಂದ ತುಂಬಿದೆ ಮುಂದಿನ ದಿನಗಳು ಬಹಳಷ್ಟು ಸುಂದರಮಯವಾಗಿ ಮತ್ತು ಅರ್ಥಪೂರ್ಣವಾಗಿ ಈ ದೇಶ ನಡೀತದೆ ಅನ್ನೋದಕ್ಕೆ ಇವತ್ತಿನ ಒಂದು ಸಾಕ್ಷಿಗಳೇ ಕಾರಣವಾಗಿದೆ ಅದರಿಂದ ನಾನು ಹೇಳೋದಿಷ್ಟೇ ಪ್ರತಿಯೊಬ್ಬರು ಎಲ್ಲ ಒಟ್ಟಾಗಿ ಸೇರಿ ಒಗ್ಗಟ್ಟಾಗಿ ಸೇರಿ ಶಕ್ತಿಯುತೆಯಿಂದ ಸಂಘಟನೆ ಮಾಡಿಕೊಂಡು ಪಕ್ಷದ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರೂ ಹೋಗ್ಬಿಟ್ಟು ನಮ್ಮ ದೇಶವನ್ನು ಮತ್ತಷ್ಟು ಬಲಿಷ್ಠವಾಗಿಗೊಳಿಸ್ಲಿಕ್ಕೆ ನಮ್ಮ ದೇಶದ ಎಲ್ಲ ಪ್ರಮುಖರ ಜೊತೆ ನಾವೆಲ್ಲ ಸಹಭಾಗಿ ಆಗೋಣ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಎಲ್ರಿಗೂ ನನ್ನ ನಮಸ್ಕಾರ ನಾನು ನಿಮ್ಮ ಧರ್ಮ ಈಗ ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಇದರಲ್ಲಿ ಒಳ್ಳೆ ಒಳ್ಳೆ ನ್ಯೂಸ್ಗಳು ಬರುತ್ತೆ ನಮ್ಮ ಸಿನಿಮಾ ಬಗ್ಗೆ ಆಗಲಿ ಕಿರುತೆರೆ ಬಗ್ಗೆ ಆಗಲಿ ಎಲ್ಲದರ ಬಗ್ಗೆನೂ ಭಾಳ ಚೆನ್ನಾಗಿ ನಾನು ನೋಡ್ತಾ ಇದ್ದೀನಿ ನ್ಯೂಸ್ ಬರ್ತಿದ್ದೆ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡಿ